ಇಲ್ಲದ್ರ ಹತ್ರ ಬನ್ನಿ. ಎಲ್ರಿಗೂ ನಮಸ್ಕಾರ. ಯಾಕಪ್ಪ ಇದನ್ನ ಗ್ರೀನ್ ಹಾಕ್ಬಿಟ್ಟಿಲ್ಲ ನೋಡಿ, ಕರೆಕ್ಟ್ ಆಗಿ ಪ್ರೊಡ್ಯೂಸರ್ ಬಿಡಿ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಅಷ್ಟು ಜನ ಪ್ರೊಡ್ಯೂಸರ್ ಸರ್ನೇ ಇದ್ದಾರೆ. ನಾನೊಬ್ಬ ಮಾತ್ರ ಗುರು ರಾಜ್ ಮೇಲೆ ಹಿಂಗೆ ಗುರು ಆಗ್ತಾ ಇದ್ದೆ ಇಡೀ ಸಿನಿಮಾ ತಿಂಗಲ್ ತಿಂಗೆ. ನನ್ಗೆ ಏನ್ ಮಾಡ್ಬಿಟ್ಟಿದ್ದೀರ ನೋಡಿ, ಇವ್ ನೋಡಿ, ನಾನೊಂದು ಸಾಂಗ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಧನ್ಯ ಮಾತ್ರ ಮಧ್ಯ ಬಂದು ಬಂದು ನನ್ಗಾಗ ಸಾಂಗ್ ಕೊಡಿ ಅಂತ. ಇವ್ರು ನೋಡಿ, ಈಗ ಮಾಡ್ತೀನಿ ಸರ್, ನಾನು ಹೇಳ್ದಂಗೆ ಸಾಂಗ್ ನಿಮ್ ಜೊತೆ ರೆಡಿ ಅಂತ ಹೇಳ್ತಿದ್ದಾರ. ಇವ್ರೊಂಥರ ಸಂಪತ್ತರ ಆ ಜನ ನಿಂತ್ಕೊಂಡು ಡೈರೆಕ್ಟರ್ ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದ ಅವ್ನು. ಹಂಗೆ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರ ನಿಮ್ ಸಿನಿಮಾ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್. ತುಂಬಾ ಇಂಪಾರ್ಟೆಂಟ್. ಎನಿಥಿಂಗ್ ನಾವೇನ್ ಜಡ್ಜ್ಮೆಂಟ್ ತಗೋತೀವಿ, ಯಾವುದೇ ವಿಷಯ ಆದ್ರೂ ಸರಿ, ಯಾವುದೇ ಸಿನಿಮಾ ಆದ್ರೂ ಸರಿ, ಲೈಫ್ ಅಲ್ಲಿ ಆಗಿರ್ಬೋದು, ಲವ್ ಅಲ್ಲಿ ಆಗಿರ್ಬೋದು, ಎಂತ ವಿಷಯ ಆದ್ರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು, ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ. ಸೊ ಔಟ್ ಇಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್. ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ, ಅವನೇ ಕರ್ಕೊಂಬಂದಿದ್ದು. ನಾನು ಯಾವಾಗ ಹೇಳ್ತೀನಲ್ಲ, ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬರ್ತಾರೆ ಅಂತ, ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಬಂದಿದ್ದು. ದಟ್ ಈಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ಅಂದ್ರೆ ಒಂದು ಗಿಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದು. ಗಿಲ್ಟ್ ಅಂತ ಟೈಟ್ಲ್ ಇಟ್ವಿ, ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಬಂದ್ರು. ಅಂದ್ರೆ ನಾನು ಕೊಟ್ಟಿ ಟೈಟ್ಲ್ ಬೇಡ ಅಂತ ಅವ್ರಿ ಅವ್ರ ತಲೆಯಲ್ಲಿ ಏನೋ, ನಾನು ಅನ್ಕೊಂಡಂಗೆ ಸಿನಿಮಾ ಆಗಬೇಕು, ನಾನೇ ಗುರು ಇಲ್ಲಿ, ನಾನೇ ರಾಜ ಇಲ್ಲಿ, ಇವ್ ನಾವು ರವಿಚಂದ್ರನ್ ಅಂತ ಅವ್ರ ತಲೆ. ಸೊ ಅಲ್ಲಿಂದ ಶುರು ಆಗಿದ್ದು ಜಡ್ಜ್ಮೆಂಟ್. ಕರೆಕ್ಟಾ? ಕತೆ ಅದೇ ತನ್ನಲ್ಲಿ ಸರ್. ಓಕೆ, ಇವಾಗ ಜಡ್ಜ್ಮೆಂಟ್ ಇಂದ ತನ್ನ ಟೈಟ್ಲ್ ಎದೆ ತಡ್ಕೊಂಡು ನಿಂತ್ಕೊಂಡು ಮತ್ತೆ ಟೈಟ್ಲ್ ಅಂತ ಹೇಳಿದೀರ ಅಲ್ವಾ? ನೀನೇ ಕಳ್ಸಿದ್ರ ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ, ಪುಟ್ಕೋಸಿ ನಮ್ದು ಅಲ್ಲ, ಆ ಜನ ಕೂಡ ಜಡ್ಜ್ಮೆಂಟ್ ಫೈನಲ್. ಈಗೆಲ್ಲ ಇಲ್ಲಿನವ್ರೆಲ್ಲ ಹೇಳಿದ್ರು, ಎಲ್ಲಾರು ನನ್ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ. ಅದೇ ನನಗೂ ನಿಮ್ ಜೊತೆ ಹಾಕ್ಬಿಟ್ಟು ಅಷ್ಟೇ ಖುಷಿ ರೀ. ನಿಮ್ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ. ನನ್ನ ಭೇಟಿ ಮಾಡಿರಲ್ಲ ನಾವು, ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಳ್ಬಿಟ್ಟಿದ್ರು. ರವಿಚಂದ್ರಂದ್ರೆ ಭಯ, ರವಿಚಂದ್ರಂದ್ರೆ ಹಿಂಗೆ, ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಿಗೆಲ್ಲ ಇವ್ರದೇ ಒಂದು ಕಂಪನೆ, ಇವ್ರೇ ಒಂದು ಹೋಗ್ತಲ್ಲಿ ಇದಾರೆ ಎಲ್ಲಾರು. ನಾನ್ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದ ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವ್ದನ್ನು ಪ್ರೀತಿಸೋದಿಲ್ಲ. ನಾನು ಅಲ್ಲಿ ಯಾರು ಬಂದ್ರು ಹಂಗೆ ಇರ್ತೀನಿ ನಾನು. ಏನ್ ಲೀಲಾಜಾಲವಾಗಿದ್ದೆ, ಲೀಲಾಜಾಲವಾಗಿದ್ದೆ ಅಂದ್ರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು. ನಾನು ಬದಲಾಯಿಸಂಗಿರ್ಲಿಲ್ಲ, ಬದಲಾಯಿಸಕ್ ಬಿಡೋದಿಲ್ಲ. ಮುಚ್ಕೊಂಡು ಮಾತಾಡ್ರಿ ಇದನ್ನೇ, ಇದನ್ನೇ ಕುತ್ಕೊಂಡು ಅದನ್ನೇ ಮಾತಾಡಕ್ಕಿಡಯ್ಯ ಅಂತ ಹೇಳೋದು. ನನಗೆ ಹೆಂಗೆ ಅದು ಬರೋದಿಲ್ಲ ಬಾಯಿ ನನಗೆ. ಅಂತಂದ್ರೆ ಅವ್ರು 108 ಕೇಸ್ ಹೇಳಿಸಿದ್ದಾರೆ ನನಗೆ. ಅವ್ರು ಹೇಳಿದ್ರಲ್ಲ ರೈಟರ್ ನಮ್ಮ ಅವ್ರ ಹೆಸರು ವಾಸುದೇವನ್, ಅಯ್ಯೋ ನನ್ ಜೀವನದಲ್ಲಿ ಅಂದ್ರೆ 2 ಕೇಸ್ ನೆನಪಿಲ್ಲ ನನಗೆ. ಇವ್ರು ಯಾವ್ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದ್ ನಡೀತಂತೆ. ಕೊನೆಗೆ ಜಡ್ಜ್ಗೂ ಹೇಳಿದ್ರೆ ಹೇಳ್ರಿ ಜಡ್ಜ್ ಈ ಕೇಸ್ ಕೊಟ್ಟು ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಮುಗ್ದಾಕ್ಬಿಡಿದೀನಿ ನಾನು ಸಿನಿಮಾದ. ಆ ರೀತಿ ಕೇಸ್ಗಳು ಅಷ್ಟು ನಾಲೆಜ್ ಇರ್ಬೋದು, ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವ್ರಲ್ಲಿ ಒಂದು ಉದ್ದೇಶ. ಏನಂದ್ರೆ ನೀವ್ ಹೇಳ್ಬೇಕು ಸರ್ ಈ ವಿಷಯಗಳು, ನೀವ್ ಹೇಳ್ಬೇಕು, ನಿಮ್ ಬಾಯ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು. ಆಯ್ತು, ನಾನು ನಿಮ್ಗೆ ಅದನ್ನ ಹೇಳಿದೀನಿ ಅಂತ ಅನ್ಸುತ್ತೆ, ನೀವ್ ಅನ್ಕೊಂಡ್ರು ತಲುಪಿದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ ಅಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯುವರ್ ಪೀಪಲ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಒಂದ್ ವರ್ಷ ತಗೊಂಡ್ರಿ ಅಲ್ವಾ, ಒಂದ್ ವರ್ಷ ನಮ್ಮಿಂದ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜ್ ಅಲ್ವಾ. ಹಾ, ನೀವೇ ತಗೊಂಡಿದ್ದು, ನಿಮ್ದೇ ಜಡ್ಜ್ಮೆಂಟ್, ನಿಲ್ಲೇ ನಿಮ್ದೇ, ಎಲ್ಲ ನಿಮ್ದೇ. ನಾವು ಮರಿ 30 ದಿವಸ ಆಕ್ಟ್ ಮಾಡಿದೀವಿ, ನೀವ್ ಹೇಳಿದ ದಿವಸ ಬಂದಿದ್ದೀವಿ, ಹೋಗಿದ್ದೀವಿ. 12 ಸಾವಿರ ಕೋರ್ಟ್ ಅಲ್ಲಿ ಹುಚ್ಚಾಡಿದ್ರೆ ನನ್ನ, ಕರೆಕ್ಟಾ? ಎಲ್ಬಿಡ್ರಿ ನನ್ನನ್ನು, ಒಂದೇ ಕೋರ್ಟ್ ಒಂದೇ ಶರ್ಟ್ ಬಟ್ಟೆಟ್ಟು ಉಳಿಸ್ಕೊಂಡ್ರಿ, ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ. ಒಂದ್ ಹಾಡು ಕೊಡ್ತೀನಿ ಅಂದ್ರಿ, ಕೊಡ್ಲಿಲ್ಲ, ಮಾಡಿರೋ ಹಾಡು ಇದಾಕ್ಬಿಟ್ರಿ. ಆ ದಾಸರು ಅದ್ ಮೇಲೆ ಒಂದು ರೆಡ್ ಲೈಟ್ ಹಾಕ್ಬಿಟ್ರಿ, ರೆಡ್ ಲೈಟ್ ಇರೋದು ತಕ್ಕಂಗೆ ಸಾಂಗ್ ತೆಗೆದು ನೀವೇ ಚೆನ್ನಾಗಿಲ್ಲ ಅಂದ್ರೆ. ನಾನ್ ಸ್ಪಾಟ್ ಅಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟ್, ನೀವು ಕೇಳಲಿಲ್ಲ, ಕೊಡಕ್ ತೆಗೆದು ಹಾಕ್ಬಿಟ್ಟಿರೋದು. ನಾನು ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ, ಅವ್ನು ನೋಡಿ ಎಷ್ಟು ಅಪಾಯಕರ ಅಲ್ಲೇ ಅಲ್ಲ ಅಂತ ಅನ್ಸುತ್ತಲ್ಲ ನಮ್ಗೆ. ಅದೇ ಕತೆ ಅವ್ರು ನೋಡಿದ ತಕ್ಷಣ ಒಳ್ಳೇನ ಅಂತ ಅನ್ಸತ್ತಲ್ಲ ಜೀವನದಲ್ಲಿ ಅವತ್ತು, ಇಲ್ಲ ಮಗ ಸರಿ ಇಲ್ವಲ್ಲ ಇವನು, ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ ನನಗೆ.
ಅದನ್ನ ನಾನು ಅದನ್ನೇ ತಗೊಂಡ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡು ಒಳಗಾಗ ಆಮೇಲೆ ಗೊತ್ತಾಗುತ್ತೆ ಪಾಪ ಒಳ್ಳೆಯವನು ಆಮೇಲೆ ಬಿಡ್ಸಕ್ ಗೊತ್ತಾಡ್ತೀನಿ ಸಿನಿಮಾದ ಕರೆಕ್ಟ್ ಹೇಳ್ಬೋದ ಕತೆ ಸಾಕು ದಾಸಿ ಬೇಡ ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ ಕಂಡ್ಕೋತಿದ್ರೆ ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದ ಬೇರೆ ಏನೋ ಬಂದೇನೋ ಮಾಡಿ ಹಿಂಗಂದ್ರಿ ನೀವೇ ಕೂರ್ದಿ ಯಾಕೆ ಕೆಲಸ ಕೆಲ್ಸಾನೇ ಇಲ್ಲಲ್ರಿ ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ ಬನ್ನಿ ಕಮ್ ಸಿಟಿ ಸ್ಟಾರ್ಟ್ ಯುವರ್ ಇಂಟರ್ವ್ಯೂ ಸೇರ್ಪಡ್ರ ಮೈ ಕೊಡ್ರ ಫಸ್ಟ್ ಪಾಪ ನನ್ ನೋಡ್ರೆ ಭಯ ಭಯ ಅಂತಾರೆ ಈಗ ಎಲ್ಲ ಹೋಯ್ತು ಭಯ ನೋಡಂಗ ಕೇಳಿ ಕೇಳಿ ಪ್ರಶ್ನೆ ಕೇಳಿ ಅಲ್ಲ ನೀವು ಪ್ರಶ್ನೆಗೆ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಲಕ್ಷ್ಮಿ ಮೇಡಮ್ ಹೇಳಿದ್ದು ಮೇಘನಾ ಅವ್ರು ಹೇಳಿದ್ದು ಧನ್ಯ ಹೇಳಿದ್ದು ಅಂದೇಶ ನಮಗೂ ತುಂಬಾ ಧನ್ಯ ಹೇಳಿಲ್ಲ ಪಾಪ ಧನ್ಯ ನನ್ ನೋಡಿದ್ರೆ ಭಯ ಇಲ್ಲ ಧನ್ಯ ಏನು ಇದರಲಿಲ್ಲ ರಾಜ್ಯದಲ್ಲಿ ಇಲ್ಲ ಇಲ್ಲ ಆ ದಿಗಂತ ನಮಗ ಇದ್ರಲ್ಲ ಅವ್ರಿಬ್ರು ಎದುರು ಇಲ್ಲ ಏನಿಲ್ಲ ಆರಾಮ ಆದ್ರೆ ಆ ರೂಪ ಯಾರು ರೂಪ ಇಲ್ಲಿ ಇಡೀ ಸಿನಿಮಾ ನಿಮ್ಗೆ ನಂಬಲ್ಲರಿ ಅವ್ರ ರೂಪ ಈ ರೂಪ ಯಾವ್ರಿ ಅವ್ರ ರೂಪ ಕರ್ಸಿ ನೋಡಲ್ಲ ಸಿನಿಮಾದಲ್ಲಿ ಇಡೀ ಕೆಸ ಒಂದು ಸಾವಿರ ಸರಿ ರೂಪ 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 ಅಂತ ಹೇಳಿದ್ರು ಫೇಸ್ಬುಕ್ ಅಲ್ಲಿ ಇವ್ನ ತೋರಿಸಿದ್ರು ರೂಪ ನೂರೇ ರೂಪ ಅಂತ ಹೋಗಿ ಸುಮ್ಮನೆ ಆಗ್ತೇನೆ ಎಷ್ಟೋ ರೂಪ ತೋರ್ತಿದ್ರು ಕೊನೆಗೂ ನನಗೆ ತೋರಿಸ್ಲಿಲ್ಲ ಅದ್ ಯಾವ ರೂಪ ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ಹೇಳಿ ಇಲ್ಲ ನಾನು ಹೇಳುದು ಬಹಳ ಸಿಂಪಲ್ ಆಗಿ ರವಿ ಸರ್ ಬಗ್ಗೆ ನನಗೂ ಜಡ್ಜ್ಮೆಂಟ್ ಬಗ್ಗೆ ಹೇಳಿದ್ರು ಇಲ್ಲ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಬಿಟ್ಲಿ ಮತ್ತೆ ನನ್ನ ಬಗ್ಗೆ ಸಿನಿಮಾ ಹೇಳ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ ಲಾಭ ಎಷ್ಟು ಬರುತ್ತೆ ಅಂದ್ರೆ ನಾಲ್ಕು ಕೋಟಿ ಬರುತ್ತೆ ನಾನ್ನೂರು ಕೋಟಿ ಬಂದಿದೆ ಸಿನಿಮಾನೇ ಸುಳ್ಳು ಅಪ್ಪ ಪ್ರಚಾರ ಮಾಡಿದ್ರೆ ಕರೆಕ್ಟ್ ಅಂತ ನೀವೇ ಹೇಳಿದ್ದೀರಾ ಅದಕ್ಕೆಲ್ಲ ಉತ್ತರ ಕೊಡಿ ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ಬೇಕು ಪ್ರಶ್ನೆ ಏನಿಲ್ಲ ಈಗ ನಿಮ್ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ ಇದೇ ತರಾನೇ ಇರ್ತಿತ್ತು ಶೂಟಿಂಗ್ ಇದೇ ತರಾನೇ ಇರ್ತಿತ್ತು ಶೂಟಿಂಗ್ ಹಿಂಗೇ ಇರ್ತಿತ್ತು ಎಲ್ರದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿ ಬರೋ ಶೋ ಕೂಡ ನಾನು ಸುಸ್ತಾಗಿ ಪ್ರಾಬ್ಲಮ್ ಆಗ್ತಿದ್ದು ಬಂದೆ ಇವ್ರು ಕಟ್ಟೆ ಹೇಳ್ತಾನೆ ಡೈಲಾಗ್ ಮುಗಿದೋಯ್ತು ಇವ್ರು ಕಟ್ಟೆ ಹೇಳಲ್ಲ ಅಲ್ಲಿಂದ ಕಂಟಿನ್ಯೂಸ್ ನಂದೇ ಒಂದು ವರ್ಷದಿಂದ ಸ್ಟಾರ್ಟ್ ಆಗೋದು ಆ ಎದುರುಗಡೆ ಕಡೆ 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 ಅಂತ ಕಂಡುಬಿಡೋ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ರಿ ನೀವ್ ಎದ್ದೇಳ್ರಿ ಮೇಲೆ ಡೈಲಾಗ್ ಸೊ ಇದೇ ತರದ ಫನ್ ಒಳಗೇನೆ ಒಂದು ಒಂದು ಮನುಷ್ಯನ ಪ್ರಾಯಶ್ಚಿತ್ತದ ಬಗ್ಗೆ ಈ ಕಥೆ ಇದೆ ಅದು ಏನಂದ್ರೆ ನಾವು ತಿಳಿದೇನೋ ತಿಳಿದೇನೋ ತಿಳಿದೋ ಒಂದು ತಪ್ಪು ಮಾಡ್ತೀವಿ ನಮ್ದು ಯಾವುದೋ ಒಂದು ಕಾಲಘಟ್ಟದೊಳಗ ಜೀವನದೊಳಗ ಒಂದು ಆರೋಗ್ಯ ಮೊದಲೇದು ಆ ತಪ್ಪನ್ನ ಯಾರಾದ್ರೂ ಹೇಳಿದಾಗ ಆ ತಪ್ಪನ್ನ ಒಪ್ಕೊಳ್ಳೋದು ಬಂದ ಅಂದ್ರೆ ತಪ್ಪು ಸರಿಪಡಿಸ್ಕೊಳ್ತೀವಿ ಸೊ ಈ ಸಿನಿಮಾದೊಳಗ ತಪ್ಪು ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳುವಂತ ವ್ಯಕ್ತಿ ಹೊರಟಾಗ ಅವನಿಗಾಗುವಂತ ಯಾವುದೇ ಆಬ್ಸ್ಟಕಲ್ಸ್ ಸಂಕಷ್ಟಗಳು ಬರುವಂತಹದ್ದು ಕಥೆ ಇದು ರವಿಚಂದ್ರನ್ ಸರ್ ಅಂತಾನೆ ಬರೆದಿರುವಂತ ಒಂದು ಕಥೆ ಯಾಕಂದ್ರೆ ಅವ್ರನ್ನ ನಾನು ಎಲ್ಲಾರ ತರ ಕೋರ್ಟ್ ಅಲ್ಲಿ ವಾದ ಮಾಡೋದು ಅವ್ರ ಸ್ಟೈಲು ಅವರು ಮಾತಾಡೋ ಶೈಲಿ ಅದನ್ನ ಬಳಸ್ಕೊಳ್ಳುವಂತ ಒಂದು ಸಶಕ್ತ ಕಥೆ ನಾನು ಬರೆದಿದ್ದೀನಿ ಅನ್ಸು ವಾಸುದೇವಮೂರ್ತಿಯವರು ಅದಕ್ಕೆ ತಕ್ಕಂಗೆ ನಮ್ಗೆ ರಿಸರ್ಚ್ ಮಾಡಿ ಕೊಟ್ಕೊಂಡು ಹೋದ್ರು ಜಜ್ಮೆಂಟ್ ನನ್ನ ಪ್ರಕಾರ ನಾನು ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದಟ್ ವಿ ಹ್ಯಾವ್ ಅ ಎಕ್ಸಲೆಂಟ್ ಸಿನಿಮಾ ಆನ್ ಹ್ಯಾಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ಯಾ ಐ ಕ್ಯಾನ್ ಇಟ್ಸ್ ಗೋಯಿಂಗ್ ಟು ಬಿ